ಅದ್ಭುತವಾದ ಕೆಲವೊಂದು ಪ್ಲಾಟ್ಫಾರ್ಮ್ ಅದರಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಆ ಅಂಶಗಳು ಜನರಿಗೆ ಈಸಿಯಾಗಿ ಅಚೀವ್ ಆಗಕ್ಕೆ ಹೆಲ್ಪ್ ಆಗ್ತದೆ. ಜನರು ತಮ್ಮ ಲೈಫನ್ನು ಈಸಿಯಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವೆಸ್ಟೀಸ್ ಸಂಸ್ಥೆಯನ್ನು ನಿರ್ಮಾಣ ಮಾಡಿ 3,500 ಕೋಟಿ ಮೂಲಕ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಕಂಪ್ನಿ, ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನಿಯಾಗಿ ಹೊರಗಡೆ ಬರ್ತಾ ಇದೆ. ಇವತ್ತು ನಾವೆಲ್ಲರೂ ಕೂತಿರೋ ಟ್ರೈನಿಂಗ್ ಹೆಸರು ಸೆಲ್ಯುಲಾರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂತ. ಅಂದ್ರೆ ಮನುಷ್ಯನ ದೇಹ ಆಗಿರೋದು ಜೀವಕೋಶಗಳಿಂದ. ಈ ಜೀವಕೋಶವನ್ನ ಹೆಂಗೆ ಆರೈಕೆ ಮಾಡಬೇಕು ಅನ್ನೋದು ಅದ್ಭುತವಾದ ಕಾನ್ಸೆಪ್ಟ್ ನ ಇಟ್ಕೊಂಡು ಇಡೀ ಭಾರತ ದೇಶದ ಜನರಿಗೆ ಆರೋಗ್ಯ, ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಪ್ರೊಡಕ್ಟ್ಸ್ ಗಳನ್ನ ಕೊಟ್ಟು, ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಪ್ರೊಡಕ್ಟ್ಸ್ ಗಳನ್ನ ಕೊಟ್ಟು ಅವರ ಡೆವಲಪ್ಮೆಂಟ್ ಕಡೆಗೆ ಸತತ ಪ್ರಯತ್ನದ ಮೂಲಕ ಸಾವಿರಾರು ಲಕ್ಷಾಂತರ ಜನರೆಲ್ಲ ಲೈಫ್ ಅನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಯಾವಾಗಲೂ ಕೂಡ ಅವ್ರು ಮಾತು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ, ಯಾವ ವ್ಯಕ್ತಿ ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾನೆ ಅಂತವನು ಇವತ್ತಲ್ಲ ನಾಳೆ 100% ಸಕ್ಸಸ್ ಆಗಿ ಆಗ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್. ನಾವೇನ್ ಮಾಡ್ತೀವಿ ಅಂದ್ರೆ ವೆಸ್ಟಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಯಾವ್ದೊಂದು ಸ್ಟಾರ್ಟ್ ಮಾಡ್ತೀವಿ ಬಿಸ್ನೆಸ್ ಅನ್ನ, ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಮೈಂಡಲ್ಲಿ ನೋಡ್ತಾ ಇರೋದು ಗೊತ್ತಾ, ನನಗೆ ಅಪ್ಲೈನ್ ಬಂದು ಸಪೋರ್ಟ್ ಮಾಡಿಲ್ಲ ನಾನ್ಯಾಕೆ ಮಾಡ್ಲಿ, ನನಗೆ ಡೌನ್ಲೈನ್ ಮಂಜು ಸರ್ ಅಂತ ಡೌನ್ಲೈನ್ ಬಂದಿಲ್ಲ, ನನಗೆ ಮಲ್ಲಮ್ಮ ಮೇಡಮ್ ಅಂತ ಡೌನ್ಲೈನ್ ಇಲ್ಲ, ನನಗೆ ವೆಂಕಟೇಶ್ ಸರ್ ಅಂತ ಡೌನ್ಲೈನ್ ಇಲ್ಲ, ನನಗೆ ಸಾಯಿ ರೆಡ್ಡಿ ಅಂತ ಡೌನ್ಲೈನ್ ಬಂದಿಲ್ಲ, ನಾನ್ಯಾಕೆ ಬಂದು ಮಾಡ್ಲಿ ಕೆಲಸ. ಯಾವಾಗ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿರೋ, ಬೇರೆಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಿರೋ, ನೀವು ಯಾವತ್ತೂ ಕೂಡ ಸಕ್ಸಸ್ ಆಗಕ್ಕಾಗಲ್ಲ. ಯಾವ ವ್ಯಕ್ತಿ ತನ್ನ ಮೇಲೆ ನಂಬಿಕೆ ಇಟ್ಕೊಳ್ತಾನೋ ಅಂತವ್ನು ಇವತ್ತಲ್ಲ ನಾಳೆ ಸಕ್ಸಸ್ ಆಗಲ್ಲ. ಸತ್ಯವಾದ ಘಟನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ದಯಮಾಡಿ ಕೇಳಿ. ನಿಮ್ ಲೈಫ್ ನಲ್ಲೂ ಕೂಡ ಸಾಕಷ್ಟು ಲೈಫ್ ನಲ್ಲಿ ನಡೆದಿರಬಹುದು. ಆ ಸ್ಟೋರಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಒಂದು 2 ಮಿನಿಟ್ ಅಲ್ಲಿ ಬಾಲಿ ಸರ್ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಈ ಕಂಪನಿ ಓನರ್ ಅವರು, ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು, ಇವ್ರ ಫ್ಯಾಮಿಲಿ ಬಹಳ ಬಡತನದ ಫ್ಯಾಮಿಲಿ. ಬಡತನ ಅಂದ್ರೆ ದೊಡ್ಡ ಶ್ರೀಮಂತರೇನಲ್ಲ, ಅವ್ರ ಫಾದರ್ ಒಂದು ಜಾಬ್ ಮಾಡ್ತಾ ಇದ್ರು. ಹರಿಯಾಣಿ ಫ್ಯಾಮಿಲಿ ಅವರು ದೊಡ್ಡ ಕಜಿನ್ಸು, ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಜಾಸ್ತಿ ಜನ, ಅವ್ರಿಗೆ 2-3 ಜನ ಅಕ್ಕ ತಂಗಿದ್ರು ಎಲ್ಲರೂ ಕೂಡ ದೊಡ್ಡ ಫ್ಯಾಮಿಲಿ. ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನೀವೆಲ್ಲ ನಿಮ್ಮ ಮಕ್ಕಳಿಗೆ ನೀವು ಕ್ವಶನ್ ಕೇಳ್ತೀರಾ, ಏನ್ ಮಾಡ್ತೀಯಪ್ಪ ಮುಂದೆ ಫ್ಯೂಚರ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ ಆ ಮಕ್ಕಳಿಗೆ? ನೀವು ಚಿಕ್ಕ ವಯಸ್ಸಿನಲ್ಲಿ ಏನ್ ಹೇಳಿದೀರಾ? ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತೀರಾ, ಇಂಜಿನಿಯರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ಬೇಕು, ಲಾಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಏನೇನೋ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಆ ಥರ ಇವ್ರು ತದೇ ತಾ ಇವ್ರಿಗೆ ಕೇಳ್ತಾ ಇದ್ರಂತೆ, ಗೌತಮ್ ನೀನೇನ್ ಆಗ್ತೀಯಪ್ಪ ಅಂತ. ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ. ಚಿಕ್ಕ ವಯಸ್ಸಿನಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಎಲ್ಲರಿಗೂ ಅವ್ರ ಕಸಿನ್ಸ್ ಕೇಳಿದ್ರೆ ಅವ್ರು ಡಾಕ್ಟರ್ ಇಂಜಿನಿಯರ್ ಎಲ್ಲ ಹೇಳೋರಂತೆ. ಯಾವುದೋ ಮೂವಿ ನೋಡಿರ್ಬೇಕು, ಇಲ್ಲ ಯಾವ್ದಾದ್ರೂ ಒಬ್ರು ನೋಡಿರ್ಬೇಕು, ಅದ್ರ ಕಡೆ ಅವ್ರನ್ನ ನೋಡಿ ಹೇಳ್ತಾ ಇರ್ಬೇಕು ಅನ್ಕೊಂಡಿದ್ದಾರೆ ಅವರು. ನೆಕ್ಸ್ಟ್ SSLC PUC ಕಂಪ್ಲೀಟ್ ಆದ್ಮೇಲೆ ಡಿಗ್ರಿ ಕೂಡ ಅವಾಗಲೂ ಅದೇ ಹೇಳೋರಂತೆ. ಒನ್ಸ್ ಅವ್ರ ಡಿಗ್ರಿ ಕಂಪ್ಲೀಟ್ ಆಯ್ತು, ಪದವಿ ತಗೊಂಡ್ರು, ಪದವಿ ತಗೊಂಡಾದ್ಮೇಲೆ ತಾಯಿ ಕೇಳಿದ್ರೆ ತಗೇನು, ಗೌತಮ್ ಏನಾಗ್ತೀಯ, ಏನ್ ಮಾಡ್ಬೇಕಂತೀಯ, ನೆಕ್ಸ್ಟ್ ಪ್ಲಾನ್ ಅಂತ. ನಾನು ಅಗೇನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತೀನಿ. ಅವ್ರ ತಾಯಿ ಹೇಳಿದ್ರಂತೆ, ಅಲ್ಲಪ್ಪ ನಾವು ಮಾರ್ವಾಡೀಸ್ ಅಲ್ಲ, ನಾವು ಯಾವ ಬಿಸ್ನೆಸ್ ಮ್ಯಾನ್ ಅಲ್ಲ, ನಿಮ್ ತಂದೆ ತಾತ ಯಾರು ಕೂಡ ಬಿಸ್ನೆಸ್ ಮಾಡಿಲ್ಲ, ನೀನೇನ್ ಬಿಸ್ನೆಸ್ ಮಾಡ್ತೀಯ, ನಮ್ಮ ಹತ್ರ ದುಡ್ಡಿಲ್ಲ ಬಿಸ್ನೆಸ್ ಮಾಡೋದಕ್ಕೆ, ನೀನು ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ಯಾ, ಓದಿದ್ಯಾ, ಯಾವ್ದಾದ್ರು ಚೆನ್ನಾಗಿರೋ ಕೆಲ್ಸಕ್ಕೆ ಹೋಗಿ ಜಾಯ್ನ್ ಆಗ್ಬಿಡು ಅಂತ. ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೆ. ಇವ್ನು ಯಾಕೋ ಇಷ್ಟು ಹೇಳಿದ್ರೆ ಕೇಳಲ್ಲ. ಈ ಕಾಮನ್ಲಿ ತಾಯಂದ್ರಿಗೆ ಮಕ್ಕಳು ಹಂಗೆ ಹೇಳಿದ ತಕ್ಷಣ ತಾಯಂದ್ರೆ ನೀವೇನು ಮಾಡ್ತೀರ ಹಂಗೆ ಹೇಳಿದ ತಕ್ಷಣ, ನಿಮ್ಮ ಮಗ ಹಂಗೆ ಹೇಳಿದ್ರಂದ್ರೆ ಬೈತೀರ? ಓಕೆ, ಮತ್ತೇನು ಮಾಡ್ತೀರ? ಏನಾದರೂ ಮಾಡಲಿ ಅಂತ ದುಡ್ಡು ಕೊಟ್ಬಿಡ್ತೀರ? ಮಾಡೋದು ಅಂಶ ಹೆಸರು, ಅವ್ನು ಬಿಸ್ನೆಸ್ಸೇ ಮಾಡ್ತೀನಿ ದುಡ್ಡು ಕೊಡಿ ಅಂದರೆ